ಗುರುವಾಯನಕೆರೆಯಿಂದ ಉಪ್ಪಿನಂಗಡಿ ರಸ್ತೆಯ ಹೊಂಡವನ್ನು ತೋರಿಸಬೇಕು ಅನ್ನುವಂಥದ್ದು. ಗುರುವಾಣಿಕೇರಿಯಿಂದ ಗೇರುಗಟ್ಟೆಯವರೆಗೆ ಮೊನ್ನೆ ಒಬ್ಬರಲ್ಲಿ ಬಿತ್ತು ಹಲ್ಲೆಲ್ಲ ಫುಲ್ಲು ಹೋಗಿದೆ ಒಂದು ಹೆಂಗಿಸುದು ಗುಂಡಿ ಗೊತ್ತಾಗಿಲ್ಲ ನೀರಿತ್ತು ಫುಲ್ಲು ಮತ್ತೆ ಒಬ್ಬರದು ಕೈಗಟ್ಟಾಗಿದೆ. ಉಪ್ಪಿನಂಗಡಿಗೆ ಹೋಗೋದಿಲ್ಲ ನಾವು, ಉಪ್ಪಿನಂಗಡಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿದೆ ರಸ್ತೆ. ಇದಕ್ಕೊಂದು ಬ್ಯಾರಿಕೇಡ್ ಹಾಕಿದ್ದಾರೆ, ಆದ್ರೆ ಇದು ದಿನದಿಂದ ದಿನಕ್ಕೆ ಕೊಲ್ಯಾಪ್ಸ್ ಆಗ್ತಾ ಉಂಟು ಅನ್ನುವಂಥದ್ದು ಸ್ಪಷ್ಟ. 718 ಇಲ್ಲಿಯ ತನಕ ಅಮೋಘ ಸಾಧನೆ. ಎಂತ ಮಾರೆ, ಹೊಂಡದಲ್ಲಿ ರಸ್ತೆಯೋ ರಸ್ತೆಯಲ್ಲಿ ಹೊಂಡವು. ನಮಗೆ ಹೊಂಡದಲ್ಲಿ ಟಾರ್ಗೆಟ್ ಇಲ್ಲ, ನಮ್ಮನ್ನು ಟಾರ್ಗೆಟ್ ಮಾಡೋ ಹೊಂಡವನ್ನು ಮಾತ್ರ ಲೆಕ್ಕ ಹಾಕ್ತಾ ಇದ್ದಾರೆ. ಗುರುವಾಯನ ಕೆರೆಯಿಂದ ಕುಪ್ಪೆಟ್ಟಿಗೆ ತಲುಪಿದ್ದೇವೆ. 792ನೇ ಹೊಂಡ ಇದು, ಸಿಕ್ಕ ಹೊಂಡೆ ಮತ್ತೆ ಕಂಜದ 500. ಹೊಂಡ ಅಂದ್ರೆ ಸಣ್ಣ ಹೊಂಡಲ್ಲ, ಬಿದ್ರೆ ಯಾಕ್ಯೋದಲ್ಲಿ ಎಷ್ಟು ಜನ ಬಿದ್ರು ಅಂತ ಅಲ್ಲಿ ಗರಡಿ ಹತ್ರ. ಯಾವ ಇಲಾಖೆ ಆದ್ರೂ ಸರಿ ಇದಕ್ಕೊಮ್ಮೆ ಮುಕ್ತಿ ಕೊಡಿ ಅಂತ ಹೇಳೋದು ಎಲ್ಲರ ಪರವಾಗಿ. ನಾನೊಂದು ಗಾಡಿ ಒಂದು 2 ವರ್ಷ ನಂತರವೇ ತೆಗಿತಿದ್ದೆ. ಈ ಗಾಡಿಗೆ ಇಷ್ಟು ನಾವು ಇನ್ವೆಸ್ಟ್ ಮಾಡಿ ಗಾಡಿ ಹೋಗುವಾಗ ನಮಗೆ ಇಲ್ಲಿಗೆ ಬಡದಾಗೆ ಆಗ್ತದೆ. ಬೇಡ ಇತ್ತು, ನಾವು ಈ ರೋಡ್ ಅಲ್ಲಿ ಬರ್ತಿರ್ಲಿಲ್ಲ. ಇದು ನೋಡಿ ಬಹಳ ಅಪಾಯಕಾರಿ ಹೊಂಡ. ಗುರುವಾಯನ ಕೆರೆ ಕ್ರಾಸ್ ನಿಂದ ಉಪ್ಪಿನಂಗಡಿಯ ಬಸ್ ಸ್ಟ್ಯಾಂಡ್ ತನಕ ಇರುವಂತಹ ಹೊಂಡಗಳ ಸಂಖ್ಯೆ 1422. ನಿತ್ಯ ನಿರಂತರವಾಗಿ ಪ್ರಯಾಣಿಕರು ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ. ಹೋದವರೆಲ್ಲ ಆಕ್ಸಿಡೆಂಟ್ ಆಗಿಕೊಂಡು ಆಸ್ಪತ್ರೆಯನ್ನು ಸೇರ್ತಾ ಇದ್ದಾರೆ, ಆದರೂ ಕೂಡ ಯಾರೂ ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ. ಅಯ್ಯೋ ಹೆಣ್ಣ ಸೊಂಟಬೇನೆ ಎಂಕ್ ತಡೆರೆ ತಿರೊಂದಿಜ್ಜಿ ಆ ಏರೆ ಗಾವು ಮಾರ ಉಪ್ಪಿನಂಗಡಿ ಹಿಡ್ದು ಗುರಾಯಂಕೆರೆ ಮುಟ್ಟ ಬರ್ಪನ ಒಂಜಿ ರೋಡು ಅಣ್ಣ ನಿಗಳು ದಾದ ಮಲ್ತೊಂದಿಲ್ಲ ರೋಡ ತೊಜ್ಪಲೆ ಏತು ಗುಂಡಿ ಉಂಡು ಒಂದು ಪನ್ಪುನ. ಹೀಗೆ ತುಂಬ ಜನ ನಮಗೆ ಬಹಳಷ್ಟು ಒತ್ತಾಯಗಳನ್ನು ಮಾಡ್ತಿದ್ದಾರೆ. ಒಂದು ಗುರುವಾಯನಕೆರೆಯಿಂದ ಉಪ್ಪಿನಂಗಡಿ ರಸ್ತೆಯ ಹೊಂಡವನ್ನು ತೋರಿಸಬೇಕು ಅನ್ನುವಂಥದ್ದು. ನಾವೀಗ ಇರುವಂತಹದ್ದು ಗುರುವಾಯನಕೆರೆಯ ಮುಖ್ಯ ರಸ್ತೆಯಲ್ಲಿ, ಗುರುವಾಯನಕೆರೆಯಿಂದ ಉಪ್ಪಿನಂಗಡಿಗೆ ಹೋಗುವಂಥ ರಸ್ತೆಯ ಕ್ರಾಸ್ನಲ್ಲಿ. ಬಹಳ ಮುಖ್ಯವಾಗಿ ಪುಂಜಾಲಕಟ್ಟೆಯಿಂದ ಚಾರಮಾಡಿಯ ತನಕ ಇರುವಂತಹ ರಸ್ತೆಯ ಅವ್ಯವಸ್ಥೆ ನೋಡಿದಿರಿ. ಇದೀಗ ನಾವು ಗುಂಡಿ ಲೆಕ್ಕ ಮಾಡುವಂಥ ಒಂದು ವಿನೂತನ ಕಾರ್ಯಕ್ಕೆ ಮುಂದಾಗ್ತಾ ಇದ್ದೇವೆ. ಇದು ನೋಡಿ, ನಂಬರ್ ಒನ್ ಒಂದನೇ ಗುಂಡಿ ಇದು ಅಂತ ನಾವು ಲೆಕ್ಕ ಹಾಕ್ಬೋದು. ಇಲ್ಲೆಲ್ಲ ಪುಟ ಪುಟ್ಟ ಗುಂಡಿಗಳಿದ್ದಾವೆ, ಇದನ್ನೆಲ್ಲ ಲೆಕ್ಕ ಹಾಕುವುದಿಲ್ಲ. ಜನಪ್ರತಿನಿಧಿಗಳು ಗಮನಿಸಬೇಕು, ಭಾಳಷ್ಟು ಲೆಕ್ಕವನ್ನು ಬಿಟ್ಟಿದ್ದೇವೆ ಅನ್ನುವಂಥದ್ದು ಸಹ ಗೊತ್ತಾಗಬೇಕು. ಒಂದು ಅದು, ಎರಡನೇ ಗುಂಡಿ ಇದು, ಮೂರನೇ ಗುಂಡಿ ಇದರ ನೆಕ್ಸ್ಟಿಗೆ ನಾವು ಹೋಗ್ತಾ ಇದ್ದೇವೆ ನೋಡಿ. ಇದು ಎಸ್, ಇದು ನಾಲ್ಕನೇ ಗುಂಡಿ, ಅಲ್ಲಿರ್ತಕ್ಕಂಥದ್ದು ಐದನೇ ಗುಂಡಿ, ಇದು ಆರನೇ ಗುಂಡಿ, ಇದು ಏಳನೇ ಗುಂಡಿ, ಇದು ಎಂಟನೇ ಗುಂಡಿ, ಒಂಬತ್ತನೇ ಗುಂಡಿ, ಹತ್ತನೇ ಗುಂಡಿ, 11ರದ್ದು ಮಾತ್ರ ಗುಂಡಿ ಮಾತ್ರ ಅಲ್ಲ, ಇದೊಂದು ಸ್ವಲ್ಪ ಈಜುಕೊಳ. ಇಲ್ಲಿ ಚಿಕ್ಕ ಚಿಕ್ಕ ಮೀನು ಕೂಡ ಸಾಕಾಣಿಕೆ ಮಾಡ್ಬೋದು. ಅದು 11, ಅದು 12. ಇದು ಗುರುವಾಯನಕೆರೆಯ ಒಂದು ಉಪ್ಪಿನಂಗಡಿ ಕ್ರಾಸ್ನಲ್ಲಿ ಇರುವಂತಹ ಹೊಂಡದ ನೈಜ ಚಿತ್ರಣ. ಇಲ್ಲಿಂದ ಉಪ್ಪಿನಂಗಡಿ ತನಕ ಸಾಕ್ತೇವೆ. ಯಾವ ರೀತಿ ಇದೆ ನಮ್ಮ ರಸ್ತೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸುವಂಥ ಪುಟ್ಟ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಇದೀಗ 11 ಗುಂಡಿ ಗುರುವಾಯನಕೆರೆ ಎಂಟ್ರಿಯಲ್ಲೇ ಇರುವಂಥದ್ದು. ಮುಂದೆ ಸಾಕ್ತಾ ಸಾಕ್ತಾ ನಿಮಗೆ ಗೊತ್ತಾಗ್ತದೆ ಎಷ್ಟು ಗುಂಡಿ ಇದೆ. ಸರ್, ಹೇಗಿದೆ ರಸ್ತೆ? ರಸ್ತೆ ಪರಿಸ್ಥಿತಿ ಈಗ ನಾವು ಹೇಳಿ ಏನು ಸುಖ ಇಲ್ಲ. ಯಾಕಂತ ಹೇಳಿದರೆ ಇದೀಗ ನಾವು ಉಪ್ಪಿನಂಗಡಿಯಿಂದ ಇಲ್ಲಿ ಗುರುವಾಯನಕೆರೆ ಬರುವಂಥ ಈ ರಾಜ್ಯ ಹೆದ್ದಾರಿಯನ್ನು ನಾವು ಗಮನಿಸ್ಬೋದು. ಇಲ್ಲಿ ಸಾವಿರಾರು ಒಂದು ಅಪಘಾತ ಮಾಡುವಂಥ ಒಂದು ಈ ಜಂಕ್ಷನ್ ಇದೀಗ ಆಗಿ ಸೃಷ್ಟಿಯಾಗಿದೆ. ಅಷ್ಟು ಗುಂಡಿ ಅಂತ ಹೇಳಿದರೆ ವಾಹನಗಳು ಬರಬೇಕಾದ್ರೆ ನಮಗೆ ಹೆದರಿಕೆ ಆಗ್ತದೆ. ಯಾಕಂತ ಹೇಳಿದರೆ ಪಾದಾಚಾರಿಗಳಿಂದ ನಡ್ಕೊಂಡು ಹೋಗುತ್ತಿರಬೇಕಾದ್ರೆ ಅವರಿಗೆ ಸಹ ಇದರಿಂದ ಭಾರಿ ಸಮಸ್ಯೆ ಇದೆ. ಯಾಕಂದರೆ ಗುಂಡಿ ತಪ್ಪಿಸ್ಲಿ ಹೋಗಿ ಲೆಫ್ಟಿಗೆ ರೈಟಿಗೆ ಹುಡ್ಕೊಂಡು ಎಷ್ಟು ಅನಾಹುತ ಆಗುವಂಥ ಒಂದು ಸನ್ನಿವೇಶ ಇಲ್ಲಿಗ ನಮ್ಮ ಈ ಮಾರ್ಗದಲ್ಲಿ ಸೃಷ್ಟಿಯಾಗಿದೆ. ಓಕೆ, ಅಪಘಾತಗಳಾಗ್ತವೆ, ಹೊಂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ದಿನದಿಂದ ದಿನ ಹೊಂಡ ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ಸೂಕ್ತವಾದ ಕ್ರಮವನ್ನು ರಾಜ್ಯ ಹೆದ್ದಾರಿಯವರು ಹಾಗೂ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇದನ್ನು ಒಂದು ಮುತುವರ್ಜಿ ವಹಿಸಿ ಇದನ್ನು ಸರಿಪಡಿಸಬೇಕು. ಯಾಕಂತ ಹೇಳಿದರೆ ಇದು ಸಾಮಾನ್ಯ ಸಮಸ್ಯೆ ಅಲ್ಲ, ಜನಸಾಮಾನ್ಯರಿಗೆ ಎಂದೂ ಇದು ದಿನದಿಂದ ದಿನ ಆಗುವಂಥ ಈ ಒಂದು ಮಾಮೂಲಿ ಓಡಾಡುವವರಿಗೆ ಇದು ತುಂಬ ಒಂದು ಸಮಸ್ಯೆಯಾಗಿ ಸೃಷ್ಟಿಯಾಗಿದೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸೂಕ್ತ ರೀತಿಯ ಕ್ರಮವನ್ನು ಕೈಗೊಳ್ಬೇಕಂತೇಳಿ ನಾನು ಈ ಮಾಧ್ಯಮ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ತೇನೆ. We'll be right back.
ಹನ್ನೊಂದು ನೂರ ಹನ್ನೆರಡು ನೂರ ಎಪ್ಪತ್ತ ಆರು ಗುಂಡಿಗಳು ಇಲ್ಲಿ ತನಕ ನಾವೀಗ ಹೊರಟಿರುವಂಥದ್ದು ಗುರುವಾಯನಕೆರೆಯಿಂದ ಉಪ್ಪಿನಂಗಡಿಯ ತನಕ ಎಷ್ಟು ಹೊಂಡಗಳಿದ್ದಾವೆ ಅನ್ನುವಂಥದ್ದು ಚಿಕ್ಕ ಚಿಕ್ಕ ಹೊಂಡಗಳನ್ನು ಬಿಟ್ಟು ಇಲ್ಲಿಗೆ ನಾವೀಗ ಇರುವಂಥದ್ದು ಗೇರುಕಟ್ಟೆಯಲ್ಲಿ ಇನ್ನೂರ ಅರವತ್ತ ಒಂಬತ್ತು ಹೊಂಡ ಗೇರುಕಟ್ಟೆಯ ಈ ಒಂದು ಆಟೋ ನಿಲ್ದಾಣದ ಸಮೀಪಕ್ಕೆ ಬಂದಾಗ ಸಿಕ್ಕಿದೆ. ನೋಡುವ ಇಲ್ಲಿ ಮಾತಾಡಬೇಕು ಸರ್, ಹೇಗಿದೆ ಹೊಂಡಗಳು? ಎಂತ ಸರ್ ಹೊಂಡ, ಒಂದು ದಿವಸ ಬಾಡಿಗೆ ಮಾಡಿದ್ರೆ ಮೂರು ದಿವಸ ಮಲಗಬೇಕು. ಎಲ್ಲ ಎದೆಗಿದೆಲ್ಲ ನೋವು, ಕೈ ನೋವು, ಗುಂಡಿಗೆ ಇಟ್ಟು ಇಟ್ಟು ಸಾಕಾಗ್ತದೆ. ಎಂತ ಸರ್ ಇದು, ನಾಲ್ಕು ಐದು ತಿಂಗಳು ಆರು ತಿಂಗಳಾಯ್ತು ಅದು ಹೋಗ್ತಾ ಇರ್ತದೆ, ಅದರಲ್ಲಿ ಏನು ಒಂದು ಪ್ಯಾಚ್ ವರ್ಕು ಅದು ಇದು ಮಾಡುವುದಿಲ್ಲ ಸರ್. ಎಂತ ಗುಂಡಿ ನೀವು ಹೇಳ್ತೀರಿ ಇನ್ನೂರ ಐವತ್ತು ಅಂತ, ಐನೂರು ಗುಂಡಿ ಉಂಟು. ಎಲ್ಲ ಲೆಕ್ಕ ಮಾಡಿಲ್ಲ ನೀವು? ಎಲ್ಲ ಲೆಕ್ಕ ಮಾಡಿ. ಆ ಗುರುವಾಣಿಕೇರಿಯಿಂದ ಗೇರುಗಟ್ಟೆಯವರೆಗೆ ಐನೂರ ಮೇಲೆ ಉಂಟು. ಮೊನ್ನೆ ಒಬ್ಬರಲ್ಲಿ ಬಿದ್ದು ಹಲ್ಲೆಲ್ಲ ಫುಲ್ಲು ಹೋಗಿದೆ, ಒಂದು ಹೆಂಗಸದು ಗುಂಡಿ ಗೊತ್ತಾಗಿಲ್ಲ, ನೀರಿತ್ತು ಫುಲ್ಲು. ಮತ್ತೆ ಒಬ್ಬರದು ಕೈಗಟ್ಟಾಗಿದೆ. ಈ ಥರ ಇದೆ. ನನ್ನ ಅಬೂಬಕ್ಕರ್ ಅಂತ ಹೇಳಿ. ಹೇಗೆ ಸರ್? ತುಂಬ ಗುಂಡಿಗಳುಂಟು. ಸಂದೀಪ್ ಕುಮಾರ್. ಅಂದರೆ ಪೇಷಂಟ್ ಎಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಬರೀ ಹಿಂಸೆ ಆಗುತ್ತೆ ಅಷ್ಟೇ. ಮಳೆಗಾಲದಲ್ಲಿ ನೀರಿದ್ದಾಗ ಕಾಣದೇ ಇಲ್ಲ. ಅಂದ್ರೆ ವಾರಕ್ಕೆ ಒಂದು ಎರಡು ಸರ್ತಿ ಹೋಗ್ಬೇಕಾಗುತ್ತೆ. ಗ್ಯಾರೇಜಿಗೆ ಹೋಗ್ಬೇಕಷ್ಟೇ. ದುಡಿಯೋದು ಅದಕ್ಕೇನೆ ಅಷ್ಟೇ. ಈ ಗುಂಡ ಹೊಂಡಕ್ಕೆಲ್ಲ ಹಾಕೊಂಡು ಪಿನ್ ಬೇರಿಂಗ್ ಎಲ್ಲ ಹೋಗುತ್ತೆ ಅಷ್ಟೇ. ನೀವು ಯಾವ ಕಡೆ ಆದರೂ ಬಾಡಿಗೆಗೆ ಹೋಗುದಿಲ್ಲ ಅಂತ ಹೇಳ್ತೀರಾ? ಇಲ್ಲ ಅಂದ್ರೆ ಈ ಕಡೆ ಉಪ್ಪಿನಂಗಡಿಗೆ ಹೋಗೋದೇ ಇಲ್ಲ ನಾವು. ಆ ಥರ ಉಪ್ಪಿನಂಗಡಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ತನಕ ಇಲ್ಲಿಂದ ಶುರು ಗೇರುಗಟ್ಟೆಯಿಂದ ಶುರು ಮಾಡಿದರೆ ಗೋವಿಂದೂರು, ಕುಪ್ಪೆಟ್ಟಿ, ಕಲ್ಲೇರಿ ಎಲ್ಲ ಹೋಗಿದೆ. ಎಲ್ಲ ಗುಂಡಿ, ದೊಡ್ಡ ದೊಡ್ಡ ಹೊಂಡ ಬಿದ್ದಿದೆ. ಐನೂರ ಐವತ್ತೆರಡು, ಐನೂರ ಐವತ್ಮೂರು, ಐನೂರ ಐವತ್ತ ನಾಲ್ಕು ನೋಡಿ. ಇದೀಗ ನಾವು ಬಂದಿರೋದು ಜಾರಿಗೆ ಬೈಲಿನ ಒಂದು ಅಂಗಡಿ ಹತ್ರ. ಐನೂರ ಎಪ್ಪತ್ತೈದು, ಐನೂರ ಎಪ್ಪತ್ತೊಂದು, ಎಪ್ಪತ್ತ ಎರಡು. ಆರುನೂರ ಐವತ್ತ ಒಂದು, ಆರುನೂರ ಐವತ್ತೆರಡು. ಈ ಹೊಂಡ ಆರುನೂರ ಎಪ್ಪತ್ತನೇ ಹೊಂಡ. ಆರುನೂರ ಎಪ್ಪತ್ತನೇ ಹೊಂಡದ ಸಮೀಪದಲ್ಲಿದ್ದೇವೆ. ಅದರ ಸಮೀಪ ಇನ್ನೊಂದು ನಿಮಗೆ ಕ್ಲಾರಿಟಿ ಕೊಡಬೇಕು. ಕೆಲವೊಂದನ್ನು ನಾವು ಲೆಕ್ಕ ಹಾಕಲಿ ನೋಡಿ, ಇದನ್ನೆಲ್ಲ ನಾವು ಲೆಕ್ಕ ಹಾಕಲಿ. ಆರುನೂರ ಎಪ್ಪತ್ತೊಂದು ಆಗ್ತದೆ ಇಲ್ಲಿಗೆ. ಹೀಗೆ ಇಲ್ಲಿ ಎಷ್ಟು ರಸ್ತೆ ಹದಗೆಟ್ಟಿದೆ ಅಂತ ಹೇಳಿದರೆ, ಇಲ್ಲಿರ್ತಕ್ಕಂತಹದೊಂದು ರಸ್ತೆಯನ್ನು ತಿಂತಾ ಇದೆ. ಇದು ನಿರಂತರವಾಗಿ ಸವಿತಾ ಬರ್ತಾ ಇದೆ ನೋಡಿ. ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗಿದೆ ರಸ್ತೆ. ಇದಕ್ಕೊಂದು ಬ್ಯಾರಿಕೇಡ್ ಹಾಕಿದ್ದಾರೆ, ಆದರೆ ಇದು ದಿನದಿಂದ ದಿನಕ್ಕೆ ಕೊಲ್ಯಾಪ್ಸ್ ಆಗ್ತಾ ಉಂಟು ಅನ್ನುವಂಥದ್ದು ಸ್ಪಷ್ಟ ನೋಡಿ. ಇದು ಹೇಗೆ ಕೊಲ್ಯಾಪ್ಸ್ ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ಸಾಕ್ಷಿಯ ರೂಪದಲ್ಲಿದೆ. ಸಂಪೂರ್ಣ ಈ ರಸ್ತೆಯಲ್ಲಿ ಕೊಲ್ಯಾಪ್ಸ್ ಆಗಿದೆ. ಇನ್ನು ಸ್ವಲ್ಪ ದಿನ ಹೋದರೆ ಈ ರಸ್ತೆ ಸಂಪೂರ್ಣವಾಗಿ ಎದುರು ಬರುತ್ತೆ, ಸಂಪೂರ್ಣ ಕೊಲ್ಯಾಪ್ಸ್ ಆಗುತ್ತೆ. ಇದು ಇಲ್ಲಿಯ ವಾಸ್ತವ ಪರಿಸ್ಥಿತಿ. ಇದು ಮಾವಿನಕಟ್ಟೆ ಸಮೀಪ. ಆರುನೂರ ಎಪ್ಪತ್ತ ಒಂದು ಹೊಂಡಗಳನ್ನು ಇಲ್ಲಿಯ ತನಕ ಲೆಕ್ಕ ಹಾಕಿದ್ದೇವೆ ಗುರುವಾಯನಕೆರೆಯಿಂದ. ಮಾವಿನಕಟ್ಟೆಗಿಂತ ತುಂಬ ಹಿಂದೆ ಒಟ್ಟು ಆರುನೂರ ಎಪ್ಪತ್ತ ಒಂದು ಹೊಂಡ ಇದೀಗ ಅಲ್ಲಿಯ ರಸ್ತೆ ಬದಿಯಲ್ಲಿ ಕೊಲ್ಯಾಪ್ಸ್ ಆಗಿರುವಂಥದ್ದನ್ನು ಕೂಡ ನಾವು ನಿಮಗೀಗ ತೋರಿಸ್ತಾ ಇದ್ದೇವೆ. ಹೊಂಡದಲ್ಲಿ ರಸ್ತೆಯೋ ರಸ್ತೆಯಲ್ಲಿ ಹೊಂಡವು. ನೋಡಿ ನೋಡಿ, ಇದು ನದಿ. ಏಳ್ನೂರ ಎಪ್ಪತ್ನಾಲ್ಕು, ಏಳ್ನೂರ ಎಪ್ಪತ್ತೈದು. ನಮಗೆ ಹೊಂಡದಲ್ಲಿ ಟಾರ್ಗೆಟ್ ಇಲ್ಲ, ನಮ್ಮನ್ನು ಟಾರ್ಗೆಟ್ ಮಾಡೋ ಹೊಂಡವನ್ನು ಮಾತ್ರ ಲೆಕ್ಕ ಹಾಕ್ತಾ ಇದ್ದೇವೆ. ನಾವೀಗ ಗುರುವಾಯನಕೆರೆಯಿಂದ ಕುಪ್ಪೆಟ್ಟಿಗೆ ತಲುಪಿದ್ದೇವೆ. ಏಳ್ನೂರ ತೊಂಬತ್ತ ಎರಡನೇ ಹೊಂಡ ಇದು. ಏಳ್ನೂರ ತೊಂಬತ್ತ ಎರಡನೇ ಹೊಂಡ, ಏಳ್ನೂರ ತೊಂಬತ್ತ ಮೂರು, ಏಳ್ನೂರ ತೊಂಬತ್ತ ನಾಲ್ಕು, ಏಳ್ನೂರ ತೊಂಬತ್ತ ಐದು,
796 ಇದು ಒಂದೇ ಲೆಕ್ಕ 797 ಆ ಇಲ್ಲಿಂದ ನೇರವಾಗಿ ನಾವು ಮುಂದೆ ಹೋಗ್ತೀವಿ ನೋಡಿ ಇದೆಲ್ಲ ಒಂದು ಲೆಕ್ಕ 798 99 ಇಲ್ಲಿ ಕುಪ್ಪೆಟ್ಟಿಯ ಈ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ ಇದು 798 ಹೊಂಡ ಗುರುವಾಯನಕೆರೆಯಿಂದ ಕುಪ್ಪೆಟ್ಟಿಗೆ ನೋಡಿ ಇಲ್ಲೆಲ್ಲ ನೋಡಿ ಹೊಂಡಗಳು ಹೇಗಿದೆ ಅನ್ನಂತ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಇದೊಂದು ಸೂರ್ ಲೆಕ್ಕ 799 ಇಲ್ಲಿ 799 ಇಲ್ಲಿಗೆ 800 801 802 ಇದು 803 ಇಲ್ಲಿಗೆ 803 ಹೊಂಡ ಗುರುವಾಯನಕೆರೆಯಿಂದ ಇಲ್ಲಿಗೆ 804 805 806 806 807 ಈ ಹೊಂಡ 807 ಇಲ್ಲಿ ಮೀನು ಸಾಕಾಣಿಕೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಕೇಳೋ ಬನ್ನಿ ಅಲ್ಲಿ ಆಟೋ ಚಾಲಕರಿದ್ದಾರೆ ಏನಾದರೂ ಅವರೇನಾದರೂ ಸ್ವಸಹಾಯ ಪದ್ಧತಿಯಲ್ಲಿ ಏನಾದರೂ ಮೀನು ಸಾಕಾಣಿಕೆ ಮಾಡ್ತಾರೆ ಆ ಹೊಂಡದಲ್ಲಿ ಕೇಳಬೇಕು ಸರ್ ನಮಸ್ತೆ ಹೇಗುಂಟು ರಸ್ತೆ ರಸ್ತೆ ಅಂತ ಹೋಗಲಿಕ್ಕೆ ಬರಲಿಕ್ಕೆ ಏನೂ ಆಗೋದಿಲ್ಲ ಒಂದೊಂದು ಲಾರಿ ಒಂದು ಬಸ್ ಎಲ್ಲ ಎಲ್ಲ ಆ ಹೊಂಡದಲ್ಲಿ ಅದು ಎಷ್ಟು ಆಳದ ಇದೆ ನೋಡಿ ಒಂದು ಕಾಲು ಹಾಕಿ ನೋಡಿ ಎಷ್ಟು ಆಳ ಇದೆ ಅಂತ ನೋಡಿ ಎಷ್ಟು ದೊಡ್ಡ ಹೊಂಡ ನೋಡಿ 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 ಎಸ್ ನೋಡಿ 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 ಇದು ಇಲ್ಲಿಯ ವಾಸ್ತವತೆ ಹೇಗಾಗಬೇಡ ಚಿಕ್ಕ ಚಿಕ್ಕ ಗಾಡಿ ಬಂದರೆ ಹೇಗಾಗಬೇಡ ಎಷ್ಟು ಜನ ಬಿದ್ದಾರೆ ಎಷ್ಟು ಜನ ಇಲ್ಲಿ ಎಷ್ಟು ಜನ ಬಿದ್ದಿದ್ದಾರೆ ಗೊತ್ತಾ ಎಲ್ಲಿ ಅಲ್ಲಿಂದ ಸ್ಪೀಡ್ ಬರೋದು ಇಲ್ಲಿ ಬೀಳುವುದು ಅದು ಬೀಳೋದು ಬೀಳುವುದು ಅಷ್ಟು ಇದು ಇದು ಮಾತ್ರ ಅಲ್ಲ ನೀವು ಗುರುವಾಯನಕೆರೆಯಿಂದ ಇಲ್ಲಿಗೆ ಬರಲಿಕ್ಕೆ ಆಗ್ತದ ರೋಡಲ್ಲಿ ಬರಲಿಕ್ಕೆ ಆಗ್ತದ ಇಲ್ಲಿ ನೀವು ಉಪ್ಪಿನಂಗಡಿ ಇಲ್ಲಿಂದ ಕರಾಯದಿಂದ ಒಂದು ಕಲ್ಲೇರಿಯಲ್ಲಿ ನೋಡಿ ಒಂದು ಕರಾಯದಲ್ಲಿ ನೋಡಿ ಹೌದು ನಾವೀಗ ಉಪ್ಪಿನಂಗಡಿ ತನಕ ಹೋಗ್ತಾ ಇದ್ದೀವಿ ಹಾಂ ನೋಡಿ ಒಂದು ಹೋಗಿ ಲೆಕ್ಕ ಮಾಡಿ ಎಷ್ಟು ಗುಂಡಿ ಎಷ್ಟು ಗುಂಡಿ ಇದೆ ಓಕೆ 803 ಬನ್ನಿ ಅದೆಲ್ಲ ಬಿಡುವನ 804 805 ಇದು ವಾಸ್ತವ ಪರಿಸ್ಥಿತಿ ಬನ್ನಿ ಹೇಗುಂಟು ನೋಡೋಕೆ ಹಾಗೆ ಬಿಡುವುದಿಲ್ಲಲ್ಲ ನಾನು ಹಾಗೆ ಆಗುದಿಲ್ಲ ಅಂತ ಹೇಗಾಗ್ತುಂಟು ನಿಮ್ಮ ಗಾಡಿ ರಿಪೇರಿಗೆ ಎಷ್ಟು ಸಲ ಬರ್ತದೆ ಈ ರಿಪೇರಿಗೆ ವಾರಕ್ಕೆ 2-3 ಸಲ ಬರ್ತದೆ ಎಂತ ಮಾಡುದು ನಾವು ದುಡಿಯುದು ಗಾಡಿಗೆ ಹಾಕುದು ನಮ್ಮ ಕೈಯಲ್ಲಿ 1 ರೂಪಾಯಿ ಉಳಿಯುದಿಲ್ಲ ಅವಸ್ಥೆ ನೋಡಕ್ಕೆ ತುಂಬಾ ಬೇಜಾರಾಗ್ತದೆ ನಿಮ್ಗೆ ಸಹ ಎಷ್ಟು ಸಮಯದಿಂದ ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದೀರಿ ಇಲ್ಲಿಂದ ರಸ್ತೆಯಲ್ಲಿ ತುಂಬಾ ಚಿಕ್ಕದಿಂದ ಈಗ ನೀವು ಯಾವ ಕಡೆ ಬಾಡಿಗೆಗೆ ಎಂಕ ಒಂದು ಮರ ಬರ್ಪುಜಿ ಅಂತ ಹೇಳಿದ್ರೆ ಯಾವ ಕಡೆ ಬರ್ಪುಜಿಗೆ ಉಪ್ಪಿನಡಿಗೆನೆ ಹೇಳ್ಬೇಕಷ್ಟೇ ಬರ್ಪುಜಿ ಅಂತ ಹೇಳ್ಬೇಕಷ್ಟೇ ಹೌದೌದು ಉಪ್ಪಿನಡಿಗೆ ಬರ್ಪುಜಿ ಅಂತ ಹೇಳ್ತೀರಿ ಹಾಗೆ ಆಗ್ತವೆ 10 ಗಂಟೆಗಳೊಳಗೆ 3/4 ಗಂಟೆ ಬೇಕು ನಮಗೆ ಉಪ್ಪಿನಡಿಗೆ ಹೋಗ್ಬೇಕಾದ್ರೆ 3/4 ಗಂಟೆ ಜಾಸ್ತಿ ಬೇಕು ಹಾ ಸೀರಿಯಸ್ ಅಂತ ಹೋಗ್ಲಿ ಆಗುದೇ ಇಲ್ಲ ಸೀರಿಯಸ್ ಕೇಸ್ ರಿಕ್ಷಾ ತಗೊಳ್ಳೋಕೆ ಆಗುದಿಲ್ಲ ಹೇಗೆ ಹೋಗುದು ಅಷ್ಟು ಇದಾಗಿದೆ ಸರ್ ಅಷ್ಟು ಇದಾಗಿದೆ ನೋಡಿ 805 ನಾವು ಕಲ್ಲೇರಿಯಲ್ಲಿರುವಂತಹದ್ದು ಇದು ನೋಡಿ ಈ ಹೊಂಡ 900ನೇ ಹೊಂಡ ಗುರುವಾಯನಕೆರೆಯಿಂದ ಉಪ್ಪಿನಂಗಡಿಗೆ ಮಾರ್ಗವಾಗಿ ಸಾಕ್ತಾ ಇರುವಂತಹ ರಸ್ತೆಯಲ್ಲಿ ಸಿಗುವಂತಹ 900ನೇ ಹೊಂಡ 900ನೇ ಹೊಂಡ ಇದು ಅದರ ಜೊತೆಗೆ ನೀವು ನೋಡ್ತಾ ಇದ್ದೀರಿ 901 902 ಅಲ್ಲಿ ನೋಡಿ ಅಲ್ಲಿ ಎಷ್ಟು ಕಷ್ಟಪಡ್ತ ಹೇಗುಂಟು ಹೊಂಡ ಎಸ್ ನೋಡಿ ಇದು ನೋಡಿ ಆಯ್ ಸಬಾಸ್ ನೋಡಿ ಎಸ್ ಇದು ವಾಸ್ತವ ಪರಿಸ್ಥಿತಿ ನೋಡಿ ಒಂಬೈನೂರ ಎರಡು ಒಂಬೈನೂರ ಮೂರು ಒಂಬೈನೂರ ನಾಲ್ಕು ಇದು ನೋಡಿ ಈ ಹೊಂಡ ನೋಡಿ 904 ನೋಡಿ ಅವರು ಬರ್ತಾ ಇದ್ದಾರೆ ಪಾಪ ಬನ್ನಿ ಸರ್ 904 ಹೇಗೆ ಅವರು ಹೋಗಬೇಕು ನೋಡಿ ಎಸ್ 904 905 906 907 908 ಗಾಡಿ ಪೋಪನ್ ಲೆಕ್ಕದಲ್ಲಿ ಐತಿ ಮುಂಚೆನ ಭಾಗ ಕಷ್ಟ ಹಿಂಗೆ ಪೋಪನ್ ಅದು ಬಾರಿ ಕಷ್ಟ ಉಂಟು ಸಿಕ್ಕಾಬಟ್ಟೆ ಉಂಟು ಸಿಕ್ಕಾಬಂಡೆ ಮತ್ತೆ ಕಂಗದೈ ನೋಡಲಿ ಆ ಮಟ್ಟ ಉಂಟು ಕಂಗದೈ ನೋಡಲಿ ನೋಡಲಿ ಆ ಮಟ್ಟ ಉಂಟು ನಮಸ್ಕಾರ ಹೇಗುಂಟು ಚಂದ್ರಣ್ಣ ಎಂತ ಸರ್ ಗುಂಡಿ ಕಂಡವಟ್ಟೆ ಐತಿ ಬೇಗ ಮುಚ್ಚಿಸಿದ್ರೆ ಒಳ್ಳೇದಿತ್ತು ಇಲ್ಲಾದ್ರೆ ಎಲ್ಲ ಸಮಸ್ಯೆ ವೈಕಲ್ಗೆ ಎಲ್ಲ ಎಲ್ಲ ರಿಪೇರಿ ಆಗ್ತಾ ಉಂಟು ವೈಕಲ್ ಕೂಡ ಎಲ್ಲ ಹೋಯ್ತು ಗಾಡಿ ಉಪ್ಪಿನಂಗಡಿಯಿಂದ ಬೆಳ್ತಂಗಡಿಗೆ ಹೋಗೋ ತನಕ
ಕುತ್ತಿಗೆಗೆ ಬರ್ತದೆ, ಮತ್ತೆ ಇಲ್ಲಿ ಏನಾದರೂ ಅಪಘಾತ ಆದರೆ ಆಂಬ್ಯುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೂ ಭಾರಿ ಕಷ್ಟ ಆಗ್ತದೆ, ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಹೋಗ್ಲಿಕ್ಕಾಗಲಿಲ್ಲ, ಆಗುದಿಲ್ಲ. ಆದ ಕಾರಣ ಆದಷ್ಟು ಬೇಗ ಇದು ರಿಪೇರಿ ಮಾಡಿಸ್ಬೇಕಂತ ಸಂಬಂಧಪಟ್ಟ ಅಧಿಕಾರಿ ಅಂತ ಒತ್ತಾಯಿಸ್ತಾರೆ. ಹೇಗುಂಟು ಹೊಂಡ, ಹೇಗುಂಟು ಎಲ್ಲ ಹೊಂಡನೇ ಸರ್? ಎಷ್ಟು ಇಲ್ಲಿ ಡೈಲಿ ಹೋಗ್ತೀರಾ? ಡೈಲಿ ಹೋಗುದಿಲ್ಲ. ಈಗ ನಿಮಗೆ ಏನು ಅನಿಸ್ತದೆ ಇದರಲ್ಲಿ ಓಡಾಡುವಾಗ? ತುಂಬಾ ಕಷ್ಟ, ತುಂಬಾ ಕಷ್ಟ. ಉಪ್ಪಿನಂಗಡಿಯಿಂದ ಇಲ್ಲಿ ಬರಬೇಕಾದ್ರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕೀಗ. ಅದು ಕೈಕಾಲು ನೋವು ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟಾಗ್ತದೆ. ಉಂಡ ಅಂದರೆ ಸಣ್ಣ ಉಂಡಲ್ಲ, ಬಿದ್ದರೆ ಆ್ಯಕ್ಟಿವದಲ್ಲಿ ಎಷ್ಟು ಜನ ಬಿದ್ದರು ಅಂತ ಅಲ್ಲಿ ಗರಡಿ ಹತ್ರ ಕಳೆದ ವರ್ಷ ಪ್ಯಾಚ್ ಮಾಡಿದರು, ಗರಡಿ ಅಲ್ಲಿಗೆ ನಿಲ್ಲಿಸಿದರು, ಅಲ್ಲಿಗೆ ಮತ್ತೆ ಅಮೌಂಟ್ ಇಲ್ಲ ಅಂತ ಹೇಳಿದರು. ಆ ಮುಂದುಗಡೆ ಪ್ಯಾಚ್ ಆಗಿ ಉಳಿದು, ಅದೆಲ್ಲ ದೊಡ್ಡ ದೊಡ್ಡದಾಗಿದೆ ನೋಡಿ. ಉಪ್ಪಿನಂಗಡಿ 10 ಆಗಲಷ್ಟೇ ಅಲ್ಲಿ ಆ್ಯಕ್ಟಿವದ್ರು ಎಷ್ಟು ಸಲ ಬಿದ್ದರು, ಎಷ್ಟು ಆಕ್ಸಿಡೆಂಟ್ ಆಯಿತು. ಈಗ ನೋಡಿ ನನ್ನ ಗಾಡಿಗೆ ಮೊನ್ನೆಯಿಂದ, ನಾನು ಈಗ ನನ್ನ ಬೇರೆ ಗಾಡಿ ಉಂಟು, ಬೇರೆ ಗಾಡಿಯಲ್ಲಿ ಹೋಗುದಿಲ್ಲ, ಇದೇ ಗಾಡಿಯಲ್ಲಿ ಹೋಗುದು. ಯಾಕಂತ ಹೇಳಿ ಸ್ಕಾರ್ಪಿಯೋ ಹೋದ್ರೆ ಅದರಲ್ಲಿ ಅಷ್ಟು ಖರ್ಚು ಬರ್ತದೆ. ಇದಕ್ಕೆ ಮೊನ್ನೆ 40,000 ಖರ್ಚು ಮಾಡಿದ್ದೇನೆ. ಇದಕ್ಕೆ 40,000 ಖರ್ಚು ಒಂದು ತಿಂಗಳಲ್ಲಿ. ಯಾವಾಗ ನೋಡಿದ್ರು 4 ದಿವಸಕ್ಕೊಮ್ಮೆ ಶಾಕ್ ಅಬ್ಸರ್ ಹೋಗೋದು, ಮತ್ತೆ ಇದೇ ಥರ ಯಾವುದಾದ್ರು ಒಂದು. ಹಾಗೆ ಒಮ್ಮೆ ಇದಕ್ಕೆ ಮುಕ್ತಿ ಕೊಡಿ, ಯಾರಾದರೂ ಯಾವ ಇಲಾಖೆ ಆದರೂ ಸರಿ ಇದಕ್ಕೊಮ್ಮೆ ಮುಕ್ತಿ ಕೊಡಿ ಅಂತ ಹೇಳೋದು ಎಲ್ಲರ ಪರವಾಗಿ. ಅಷ್ಟು ಬೇಜಾರಾಗ್ತದೆ. ಗುಂಡಿ ಲೆಕ್ಕ ಜನ ಗುಂಡಿ ಉಂಟು, ಲಕ್ಷ ಲೆಕ್ಕಲು ಗುಂಡಿ ಉಂಟು. ಪೋರಾಪುಂಡ ಪೈರಾಪುಜಿ ಏನು ಸುಪ್ನಕ್ಕಲೇ ಇಲ್ಲ, ಮಣ್ಣದಲ್ಲಿ ಜಲ್ಲಿ ಬದಾಪಡಿಲ್ಲ. ಬರ್ತೇವೆ, ಕೇಳುವರಿದ್ದಾರೆ ಯಾರಾದರೂ, ಎಮ್ ಎಲ್ ಇದ್ದಾರೆ, ಜನಪ್ರತಿನಿಧಿಗಳೇ, ಎಲೆಕ್ಷನ್ ಬರುವಾಗ ಅವರು ಬರ್ತಾರೆ. ಸರ್ ನಮಸ್ಕಾರ, ಹೇಗುಂಟು ಮೇಡಮ್ ಹೊಂಡ? ಹೊಂಡ ಕೆಳಗೆ ಇಳಿದು ಹೇಳುವಾಗ ಸಾಧಾರಣ ಆಗ್ತದೆ. ನಾನೊಂದು ಗಾಡಿ ಒಂದು 2 ವರ್ಷ ನಂತರವೇ ತೆಗಿತಿದ್ದೆ. ಈ ಗಾಡಿಗೆ ಇಷ್ಟು ನಾವು ಇನ್ವೆಸ್ಟ್ ಮಾಡಿ ಈ ಗಾಡಿ ಹೋಗುವಾಗ ನಮಗೆ ಇಲ್ಲಿಗೆ ಬಡದಾಗೆ ಆಗ್ತದೆ. ಬೇಡ ಇತ್ತು, ನಾವು ಈ ರೋಡಲ್ಲಿ ಬರ್ತಿರ್ಲಿಲ್ಲ, ಗಾಡಿ ಇಲ್ಲಿಟ್ಟು ಬಸ್ಸಲ್ಲಿ ಆದರೂ ಬರ್ಬೋದಿತ್ತು. ಇದು ನಮಗೆ ಭಾರಿ ಕಷ್ಟ ಆಯಿತು, ಬಂದು ಈಗ ಹೋಗುದಾಗ್ತದೆ. ಎಸ್ ನೋಡಿ, ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇರೋದು, ಹೇಗುಂಟು ಹೊಂಡ ಅಂತ ಕೇಳಲಿಕ್ಕೆ ಪುರುಸುತ್ತಿಲ್ಲ. ಎಲ್ಲರೂ ಹೇಳ್ತಾ ಇರೋದು ಒಂದು ಬೊರ್ಚಿತ್ತು ನೆಂಕ್ಳಿಗಂತ. ಇದು ಇಲ್ಲಿಯ ವಾಸ್ತವ ಪರಿಸ್ಥಿತಿ. ಇದು ನೋಡಿ ಬಹಳ ಅಪಾಯಕಾರಿ ಹೊಂಡ. ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಅಪಘಾತದ ಸ್ಥಳ ಅಂತಲೇ ಈಗ ಪ್ರಸಿದ್ಧಿಯನ್ನು ಪಡೆದಿದೆ. ಬಹಳಷ್ಟು ಅಪಾಯಕಾರಿ ಹೊಂಡ ಇದು ಯಾವ ರೀತಿಯಾಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ವಿ. 1049 ಹೊಂಡಗಳು ಈಗಾಗಲೇ ಇಲ್ಲಿಗೆ ನಮಗೆ ಲೆಕ್ಕ ಸಿಕ್ಕಿದೆ. ಚಿಕ್ಕ ಚಿಕ್ಕದನ್ನು ಬಿಟ್ಟು ನೋಡಿ ಎಷ್ಟು ಅಪಾಯಕಾರಿ ಅನ್ನುವಂಥದ್ದು. ಬಹಳ ಡೇಂಜರಸ್ ಇದು. ಇಲ್ಲಿ ಏನಾದರೂ ಒಂದು ಚಿಕ್ಕ ಗಾಡಿ ಇಳಿದ್ರೆ ಅವನದ್ದು ಗಾಡಿಗೆ 100% ರಿಪೇರಿ ಬೇಕಾಗ್ತದೆ. ಇದು ಬಹಳ ಬಹಳ ಡೇಂಜರಸ್ ಹೊಂಡ ಅನ್ನುವಂಥ ರೀತಿಯಲ್ಲಿ ಕುಖ್ಯಾತಿಯನ್ನು ಪಡೆದುಕೊಂಡಿದೆ. ಅದರ ಜೊತೆಗೆ ಇಲ್ಲೇನಾದರೂ ಇದನ್ನು ತಪ್ಪಿಸಬೇಕು ಅನ್ನುವಂಥದ್ದು ಈ ಕಡೆ ಬಂದರೆ ಆ ಕಡೆ ಬಂದವನು ಅಲ್ಲೂ ಹೊಂಡಕ್ಕೆ ಬೀಳ್ತಾನೆ. ನೋಡಿ ಅವನು ಹೆದರಿ ಹೊಂಡಕ್ಕೆ ಬಿದ್ದು. ಇದು ಬಹಳ ಡೇಂಜರಸ್ ಪ್ಲೇಸ್, ಇದು ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರಂತೂ. ಹಿಡಿ ಶಾಪ ಹಾಕ್ತದೆ ನೋಡಿ. ಒಬ್ಬರು ಬಂದರು, ಅವ್ರ ಹತ್ರ ಮಾತಾಡಿಸ್ಲಿಕ್ಕೆ ಟ್ರೈ ಮಾಡುವ. ಸದಾನಂದ ಅಂತ. ಓಕೆ, ಹೇಗುಂಟು ಹೊಂಡ? ಹೇಳೋದು ಓಕೆ, ಗಾಡಿ ಹೋಗ್ಲಿಕ್ಕೆ ಗೊತ್ತಿಲ್ಲ. ಮಳೆಗಾಲ ಬಂದು ಮತ್ತೆ ಸರ್ಕಾರ ನೋಡ್ಬೇಕಷ್ಟೇ. ನೋಡಿ ಇದು ವಾಸ್ತವ ಪರಿಸ್ಥಿತಿ, ಹೇಗುಂಟು ಅಂತ ಗೊತ್ತಿಲ್ಲ. ಎಸ್ ಎಸ್ ನೋಡಿ, ಇದು ಇವರ ವಾಸ್ತವ ಪರಿಸ್ಥಿತಿ. ನೋಡಿ ಕರೆಯದಿಂದ ಇದು ನಮ್ದು ಒಳಗೆ ಕೂಡ ಒಳ್ಳೆ ಇಲ್ಲ ಮಾರ್ಗ, ಇದ್ರಗಿಂತ ಕಡೆ ಉಂಟು. ಹಾಲೆಲ್ಲ ತುಂಬ ತಗೊಂಡು ಹೋಗ್ತೇವೆ ನಾವು, ಕಲ್ಲೇರಿಗೆ ತಗೊಂಡು ಹೋಗ್ತೇವೆ. ಇದೇ ಗುಂಡಿಯಿಂದ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಆಕ್ಟಿದಲ್ಲಿ ಹಾಲೆಲ್ಲ ಕೆಳಗೆ ಬೀಳ್ತದೆ. ಎಂತ ಮಾಡುದು, ನಾವು ಹಿಡಿದು ಯಾರು ಕೇಳ್ತಾರೆ ಅಂತ ಬೇಕಲ್ಲ. ನಾವು ಇಷ್ಟು ಟ್ಯಾಕ್ಸ್ ಕಟ್ತೇವೆ. ನೀವು ಡೈಲಿ ಓಡಾಡ್ತೀರಿ? ಡೈಲಿ ಓಡಾಡ್ತೀನಿ. ಈಗ ನೀವು ಅಲ್ಲಿ ಹೊಂಡಕ್ಕೆ ಹತ್ತಿರ ಹತ್ತಿರ ಬಂದು? ಹೌದು, ಬಿದ್ದರೆ ಆಯ್ತು. ಬಿದ್ದಿದ್ದೀರಾ? ತುಂಬ ಸಲ ಬಿದ್ದಿದ್ದೀನಿ. ತುಂಬ ಸಲ ನೋಡಿ. ಇನ್ನು ಈಗ ರಿಪೇರಿ ಮಾಡುದಿಲ್ಲ. ಇದೀಗ ಎಷ್ಟು ಸಲ ಅಂತ ರಿಪೇರಿ ಮಾಡುದು ನಾವು? ತುಂಬಾ ಸಲ ರಿಪೇರಿ ಮಾಡಿ ಮಾಡಿ ಇನ್ನು ಹೊಂಡೆಲ್ಲ ಸರಿಯಾದ ಮತ್ತೆ ರಿಪೇರಿ ಮಾಡ್ಬೇಕಷ್ಟೇ ಗಾಡಿ.
ಟೈರ್ ಎಲ್ಲ ಆಗಿದೆ. ಸಾವಿರದ 49 1050 ನಾವು ಗುರುವಾಯನ ಕೆರೆಯಿಂದ ಉಪ್ಪಿನಂಗಡಿಯ ಬಸ್ ಸ್ಟ್ಯಾಂಡ್ಗೆ ತಲುಪಿದ್ದೇವೆ. ಈ ಒಂದು ಹೊಂಡ ಇಲ್ಲಿರ್ತಕ್ಕಂಥ ಈ ಹೊಂಡ ಕಡೆಯ ಹೊಂಡ, ನಾವು ಲೆಕ್ಕ ತೆಗೆದುಕೊಂಡಂಥ ಕಡೆಯ ಹೊಂಡ. 1422 ಹೊಂಡ ಗುರುವಾಯನ ಕೆರೆ ಕ್ರಾಸ್ನಿಂದ ಉಪ್ಪಿನಂಗಡಿಯ ಬಸ್ ಸ್ಟ್ಯಾಂಡ್ ತನಕ ಇರುವಂಥ ಹೊಂಡಗಳ ಸಂಖ್ಯೆ 1422. ಸರಿಸುಮಾರು 60-70 ಹೊಂಡಗಳನ್ನು ನಾವು ಕೌಂಟ್ಲೆಸ್ ಮಾಡಿದ್ದೇವೆ. ಯಾಕೆಂತಂದರೆ ಅಷ್ಟು ಕೆಲವೊಂದು ಚಿಕ್ಕ ಚಿಕ್ಕ ಹೊಂಡಗಳನ್ನು ನಾವು ಕೌಂಟ್ ಮಾಡಿಲ್ಲ. ಒಟ್ಟು ಈ ಹೊಂಡ ಏನಿದೆ ಇದು 1422 ಹೊಂಡ ಅನ್ನುವಂಥದ್ದನ್ನು ನಿಮಗೆ ಸ್ಪಷ್ಟಪಡಿಸುತ್ತಾ, ಇದು ನಮ್ಮ ಆಡಳಿತ ವ್ಯವಸ್ಥೆಗೆ ಹಿಡಿದಂಥ ಕೈಗನ್ನಡಿ. ಇದಕ್ಕೆ ನಮ್ಮ ಜನಪ್ರತಿನಿಧಿ, ನಮ್ಮ ಶಾಸಕರು, ನಮ್ಮ ಸಂಸದರು, ನಮ್ಮ ಗ್ರಾಮ ಪಂಚಾಯತ್ ಎಲ್ಲರೂ ಕೂಡ ಒತ್ತಾಯಿಸಬೇಕು. ಒತ್ತಾಯಿಸೋದು ಮಾತ್ರ ಅಲ್ಲ, ಇದನ್ನು ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮ ಜನಪ್ರತಿನಿಧಿಗಳಿಗಿದೆ. ಅವರು ಯಾಕೆ ಹೀಗೆ ಮಾಡ್ತಿದ್ದಾರೆ, ನಿತ್ಯ ನಿರಂತರವಾಗಿ ಪ್ರಯಾಣಿಕರು ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ, ಹೋದವರೆಲ್ಲ ಆಕ್ಸಿಡೆಂಟ್ ಆಗಿಕೊಂಡು ಆಸ್ಪತ್ರೆಯನ್ನು ಸೇರ್ತಾ ಇದ್ದಾರೆ, ಆದರೂ ಕೂಡ ಯಾರೂ ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ. ದಯವಿಟ್ಟು ಈ ಹೊಂಡಗಳನ್ನು ಮುಚ್ಚುವಂಥ ಕಾರ್ಯ ಆದಷ್ಟು ಬೇಗ ಆಗಬೇಕು. ಈ ಹೈವೇಯ ಅಲ್ಲಿ ಓಡಾಡೋದಕ್ಕಾಗೋದಿಲ್ಲ, ಕೆಲವೊಂದು ಹೊಂಡಗಳು ದೊಡ್ಡ ಬಾವಿಯ ರೂಪದಲ್ಲಿದೆ. ಆದ್ದರಿಂದ ಜನಪ್ರತಿನಿಧಿಗಳು, ಮಾನ್ಯ ಶಾಸಕರು, ಸಂಸದರು, ಎಲ್ಲ ನಮ್ಮಿಂದ ಮತ ಪಡೆದಂಥ ಎಲ್ಲ ಜನಪ್ರತಿನಿಧಿಗಳು ಆದಷ್ಟು ಬೇಗ ಇದನ್ನು ಸರಿಪಡಿಸಿಕೊಡಬೇಕು ಅನ್ನುವಂಥದ್ದು ಸುದ್ದಿಯ ಒತ್ತಾಯ. ಸುವೀರ್ ಜೈನ್ ಜೊತೆಗೆ ದಾಮೋದರ್ ದೊಂಡಲೆ, ಸುದ್ದಿ ನ್ಯೂಸ್, ಉಪ್ಪಿನಂಗಡಿ.